ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮ್ಮನೆ ಮಲಗಿದಂತಹ ನಾಯಿ ಮೇಲೆ ಒಬ್ಬ ಕಾರನ್ನು ಹತ್ತಿಸಿರುವಂಥದ್ದು. ಇದು ಎಷ್ಟು ಮಟ್ಟಿಗೆ ಸರಿ ಮೂಕ ಪ್ರಾಣಿಗಳ ಮೇಲೆ ಮನುಷ್ಯ ತೋರಿಸಿರುವ ದರ್ಪ ಅಂತ ಎಲ್ಲ ಪ್ರಾಣಿಗಳಿಗೂ ಮತ್ತೆ ಬದುಕಲಿಕ್ಕೆ ಒಂದು ಹಕ್ಕಿದೆ. ಮತ್ತೆ ಆರ್ಟಿಕಲ್ 21 ಪ್ರಕಾರ ಮತ್ತೆ ಸುಪ್ರೀಂ ಕೋರ್ಟ್ ಐದು ಹಕ್ಕುಗಳು ಕೊಟ್ಟಿದೆ ಪ್ರಾಣಿಗಳಿಗೆ, ಅಂತ ಹಕ್ಕಿದೆ ಅಂತ ಇದು ಮಾಡಿದೆ. ಇದ್ರ ಜೊತೆಯಲ್ಲಿ IPC 428 ಅಡಿಯಲ್ಲಿ ಯಾವುದೇ ಪ್ರಾಣಿ ಸಣ್ಣ ಪ್ರಾಣಿಯನ್ನು ಕೊಂದಾಗ ಅದು IPC ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗುತ್ತೆ. ಅದ್ರ ಜೊತೆಯಲ್ಲಿ PC ಆ್ಯಕ್ಟ್ ಸೆಕ್ಷನ್ 11(1)(l) ಅಂಡರಲ್ಲಿ ಏನು ಯಾವುದೇ ಪ್ರಾಣಿಗಾಗಲಿ ಕ್ರೂರತೆಯಿಂದ ಕೊಂದರೆ ಅದು ಅಫೆನ್ಸ್ ಆಗ್ತದೆ. ಈಗ ಇದು ಪೊಲೀಸವರು ಈಗ ಎರಡು ಸೆಕ್ಷನ್ ಇಟ್ಕೊಂಡು ಅವ್ರ ಮೇಲೆ ಕೇಸು ದಾಖಲಿಸಿ ಇದು ಮಾಡಬೇಕು. ಮತ್ತು ಇನ್ನೊಂದು RTO ಇಂಥವ್ರಿಗೆ ಲೈಸೆನ್ಸ್ ಸಸ್ಪೆಂಡ್ ಮಾಡಬೇಕು. ಅದೇ ಒಂದು ಮನುಷ್ಯ ಮಲಗಿದೆ ಅಂದರೆ ಒಂದು ಮನುಷ್ಯ ಮಲಗಿದ್ರೆ ಹತ್ತಲಿಕ್ಕೆ ಆಗ್ತದೆ. ಇವರು ಕೆಲವರು ಕಾರ್ ತಗೊಂಡಿದ್ದೆ ಅಷ್ಟಕ್ಕೆ, ಮುಂದೆ ಏನಿದೆ ಎಲ್ಲ ನೋಡ್ಕೊಂಡು ಇದು ಮಾಡಬೇಕು. ಮತ್ತು ನೀವು ಸೀದಾ ಏರೋಪ್ಲೇನ್ ಥರ ರನ್ವೇಲ್ ಓಡಿಸ್ದಂಗೆ ಓಡ್ಕೊಂಡು ಹೋಗ್ಬಿಟ್ಟು ಎಲ್ಲರ ಮೇಲೆ ಹತ್ತಿಸ್ಕೊಂಡಿರೋದು ಏನದು, ಎಲ್ಲದಕ್ಕೂ ಜೀವ ಇದೆ, ಎಲ್ಲದಕ್ಕೂ ನೋವಿದೆ. ಇದು ನಾವು ಪ್ರಾಣಿ ಕಲ್ಯಾಣ ಮಂಡಳಿ ಗಮನಿಸ್ತೀವಿ, ಅಲ್ಲಿ ಪೇಷಂಟ್ ಇದ್ಮಾಡಿಬಿಟ್ಟು ಅದೊಂದು ಕೇಸ್ ಒಂದು ದಾಖಲಿಸ್ತೀವಿ. ಮತ್ತು ಅವ್ರಿಗೆ ಶಿಕ್ಷೆ ಆಗಬೇಕು. ಪೊಲೀಸವರು ಸುಮ್ಮನೆ ಬಿಡಬಾರ್ದು. ಓಕೆ ಸರ್, ನಿಮ್ಮ ಹೆಸರು? ನಾನು ಅರುಣ್ ಅಂತೇಳಿ, ಪರಿಸರ ಮತ್ತು ಸಮಾಜದ ಹೋರಾಟಗಾರ. ಪ್ರಾಣಿ ಓಕೆ.